ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಇವತ್ತೊಂದು ಮಂಗಳೂರಿದ್ದು ಸ್ಪೆಷಲ್ ಕೋಳಿ ಸುಕ್ಕ ಮಾಡುವ. ಕೋರಿ ಸುಕ್ಕ ಇದು ತುಂಬ ಫೇಮಸ್ಸು ಮಂಗಳೂರು ಆಚೆಗಡೆಲ್ಲ. ನೀರ್ದೋಸೆ ಆಮೇಲೆ ಎಲ್ಲ ತಿಂಡಿ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ. ಹೇಗೆ ಮಾಡೋದು ಅಂತ ನೋಡುವ. ಈಗ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ನೋಡ್ಬೋದು ಚಿಕನ್ ಸುಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನೋಡ್ಬೋದು ಪೀಸಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬ ಈಸಿ, ಏನು ಕಷ್ಟ ಇಲ್ಲ. ಇದ್ರ ಜೊತೆ ಹಲಸಿನ ಹಣ್ಣು ಕಡುಬು ಮಾಡಿದ್ದೀನಿ. ಇದು ಮತ್ತೆ ಚಿಕನ್ ಸುಕ್ಕ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ ಸಹ. ಆಮೇಲೆ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮಸಾಲೆಗೆ ರೆಡಿ ಮಾಡೋಣ. ನಾನಿಲ್ಲಿ ಫಸ್ಟಿಗೆ ತೆಂಗಿನೆಣ್ಣೆ ಸ್ವಲ್ಪ ಹಾಕ್ತಿದ್ದೀನಿ, ನೀವು ಯಾವ ಎಣ್ಣೆ ಬೇಕಿದ್ದರೂ ಹಾಕ್ಬೋದು. ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ. ನಾನಿಲ್ಲಿ ಒಂದು 25 ಕೆಂಪು ಮೆಣಸು ಹಾಕ್ತಾ ಇದ್ದೀನಿ. ಇದು ನಿಮ್ಮದು ಖಾರದ ಮೇಲೆ ಡಿಪೆಂಡು, ಎಷ್ಟು ಬೇಕಿದ್ರು ಹಾಕ್ಬೋದು. ನೋಡಿ ಮೆಣಸಿಗೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ತೆಗೆಯೋಣ. 3 ಟೀಸ್ಪೂನ್ ಅಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಎಣ್ಣೆ ಏನು ಹಾಕೋದು ಬೇಡ, ಅದರಲ್ಲೇ ಇರುತ್ತಲ್ಲ ಅದೇ ಸಾಕಾಗುತ್ತೆ. ನಾವು ಯಾವಾಗಲೂ ಮಸಾಲೆ ಎಲ್ಲ ಫ್ರೈ ಮಾಡುವಾಗ ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ, ಕೆಲವರೆಲ್ಲ ಎಲ್ಲ ಮಸಾಲೆನೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾರೆ, ಆವಾಗ ಅದು ಸ್ಮೆಲ್ಲೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೆ ಸಪ್ರೇಟಾಗಿ ಫ್ರೈ ಮಾಡಬೇಕು. ಯಾವತ್ತೂ ಸಹ ಸಿಮ್ಮಲ್ಲೇ ಇಡಬೇಕು, ಗ್ಯಾಸು ಹೈಯಲ್ಲಿ ಇಡಲಿಕ್ಕೆ ಹೋಗಬೇಡಿ. ಆಗಿದೆ, ಇದನ್ನು ತೆಗೆಯೋಣ. ಈಗ ಯಾವುದಾದ್ರು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈಗ ಒಂದು 10-15 ಕಾಳು ಮೆಂತೆ, ಇದನ್ನು ಅಷ್ಟೇ ಸಿಮ್ಮಲ್ಲೇ ಫ್ರೈ ಮಾಡಿ. ಇವಾಗ ಪೆಪ್ಪರ್ ಹಾಕ್ತಿದ್ದೀನಿ, ಒಂದು ಮುಷ್ಟಿಯಷ್ಟು. ಪೆಪ್ಪರೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಖಾರ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರ ಕಮ್ಮಿ ಅಂದರೆ ಎಲ್ಲರೂ ಮೆಣಸು ಮತ್ತು ಪೆಪ್ಪರು ಸ್ವಲ್ಪ ಕಮ್ಮಿ ಮಾಡಿ. ಇವಾಗ 1-2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕೆಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿದ್ದೀನಿ. ಇದನ್ನೀಗ ಬೇಯಿಸೋಣ. ಅದರ ಒಂದು ಕಡಾಯಿ ಇಟ್ಕೊಳ್ಳಿ. ಇದಕ್ಕೆ ನಾವು ತೊಳೆದಿರೋ ಚಿಕನನ್ನು ಹಾಗೇ ಹಾಕಿ, ಎಣ್ಣೆ ನೀರು ಏನು ಹಾಕಲಿಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಹಾಕ್ಕೊಳ್ಳಿ ಎಲ್ಲ ಚಿಕನನ್ನು ಸಹ. ಇವಾಗ ಇದಕ್ಕೆ ಒಂದು ದೊಡ್ಡ ನೀರುಳ್ಳಿ ನಾನು ಸಹ ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ, ಇದನ್ನು ಸಹ ಹೀಗೇ ಹಾಕ್ಕೊಳ್ಳಿ. ಈಗ 1/4 ಇಂಚಿನಷ್ಟು ಶುಂಠಿ, ಆಮೇಲೆ 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಗುದ್ದಿದ್ದೀನಿ. ನೀವು ಬೇಕಿದ್ದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸಹ ಆ್ಯಡ್ ಮಾಡ್ಬೋದು. ಅಷ್ಟು 1 ಟೀಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ಲಿಂಬು ಅಷ್ಟು ಗಾತ್ರದ್ದು ಹುಣಸೆ ಹುಳಿ ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿಬಿಡೋಣ. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ ನಾವು ಎಲ್ಲದನ್ನು ಸಹ ಚೆನ್ನಾಗಿ. ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ, ಅದರಿಂದಲೇ ನೀರು ಬಿಡುತ್ತೆ ಚಿಕನಲ್ಲೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಲಿಡ್ ಹಾಕಿ ಮುಚ್ಚಿಬಿಡೋಣ. ಗ್ಯಾಸ್ ಸಿಮ್ಮಲ್ಲೇ ಇರಲಿ, 1-20 ಮಿನಿಟ್ಸ್ ಆದರೆ ಸಾಕು. ಇವಾಗ ಆವಾಗ ಫ್ರೈ ಮಾಡಿದ್ವಲ್ಲ ಮಸಾಲೆ ಎಲ್ಲ, ಅದೆಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ. ಇದು ನಿಮಗೆ ತುಂಬ ಮಾಡಿಟ್ರೆ ಯಾವಾಗ ಕೋಳಿ ಸುಕ್ಕ ತಿನ್ನಬೇಕು ಅಂತ ಅನಿಸ್ತದೆ ಆವಾಗ ಈ ಪೌಡ್ರ್ ಹಾಕಿದರೆ ತುಂಬ ಈಸಿಯಾಗಿ ಜಟ್ಪಟ್ ಅಂತ ಚಿಕನ್ ಮಾಡ್ಬೋದು. ಇಲ್ಲಾದರೂ ಮಕ್ಕಳೆಲ್ಲ ದೂರದಲ್ಲಿ ಇದ್ದರೆ ಈ ಪೌಡ್ರ್ ಮಾಡಿಕೊಟ್ರೆ ಅವ್ರು ನೆನೆಸಿದಾಗ ಇದನ್ನು ಮಾಡ್ಕೊಳ್ಬೋದು. ಇವಾಗ ನೀರು ಹಾಕದೇ ಡ್ರೈ ಆಗಿ ಪೌಡ್ರ್ ಮಾಡುವ. ಅದು ಇಷ್ಟು ಚೆನ್ನಾಗಿ ಪೌಡ್ರ್ ಆಗಬೇಕು. ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಯಾವಾಗ ಬೇಕಿದ್ರೂ ನೀವು ಯೂಸ್ ಮಾಡ್ಕೊಳ್ಬೋದು, ಏನು ಹಾಳಾಗಲ್ಲ. ಇದು ಇದನ್ನೀಗ ಇದಕ್ಕೆ ಯೂಸ್ ಮಾಡೋಣ. ಈಗ ಸುಕ್ಕಕ್ಕೆ ಬೇಕಾಗಿರೋದು ಮೇನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ನಾನು ತುಪ್ಪ ಹಾಕ್ತಾ ಇದ್ದೀನಿ, ನೀವು ಬೇಕಿದ್ರೆ ಆಯಿಲ್ ಸಹ ಹಾಕ್ಬೋದು. ನಾನಿಲ್ಲಿ ತುಪ್ಪ ಮತ್ತು ತೆಂಗಿನೆಣ್ಣೆ ಮಿಕ್ಸ್ ಮಾಡ್ತಾ, ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಆಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿಯಾಗಲಿ. ಈಗ ಇದು ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ 1 ಬೌಲಿನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಎಲ್ಲ ನಿಮ್ಮಿಷ್ಟ, ಗ್ರೇವಿ ಸ್ವಲ್ಪ ಜಾಸ್ತಿ ಸುಕ್ಕ ಥರ ಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿ. ನನಗೆ ಸ್ವಲ್ಪ ಇಲ್ಲಿ ಜಾಸ್ತಿ ಬೇಕು, ಹಾಗಾಗಿ ನಾನಿಲ್ಲಿ 2 ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ ತೆಂಗಿನಕಾಯಿನ.
ಆಮೇಲೆ ಒಂದು ಮೀಡಿಯಮ್ ಸೈಜಿದು ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಇದನ್ನು ಸಹ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸ್ ಸಿಮ್ಮಲ್ಲೇ ಇರಲಿ. ಇವಾಗ ಒಂದು 10 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಇದನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. 1 ಟೀಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸಿಮ್ಮಲ್ಲೇ ಇರಲಿ, ಗ್ಯಾಸ್ ಹೈಯಲ್ಲಿ ಇಡಲಿಕ್ಕೆ ಹೋಗಬೇಡಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಕೊಕೊನಟ್ ಇದೊಂದು ಸ್ಮೆಲ್ ಬರ್ತದಲ್ಲ ಅಷ್ಟು ಫ್ರೈ ಆದರೆ ಸಾಕು. ಇವಾಗ ಚಿಕನ್ ಬೆಂದಿದೆ ನೋಡ್ಬೋದು. ನೋಡಿ, ನಾವು ನೀರಂತ ಹಾಕಿಲ್ಲ, ಆದರೆ ಚಿಕನಲ್ಲಿ ಎಷ್ಟು ನೀರು ಬಿಟ್ಟಿದೆ ಅಂತೇಳಿ. ಸ್ಟೇಜಲ್ಲಿಗ ನಾವು ಮಸಾಲ ಮಾಡಿದ್ವಲ್ಲ ಪೌಡರ್, ಅದನ್ನು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ಉಪ್ಪು ಬೇಕಿದ್ರೆಲ್ಲ ನೋಡ್ಕೊಳ್ಬೋದು, ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಲಿ, ಲಿಡ್ ಮುಚ್ಚಿಬಿಡೋಣ ಇದಕ್ಕೆ. ಮಸಾಲೆ ಎಲ್ಲ ಬೆಂದಿರುತ್ತೆ, ನೋಡೋಣ ಹೇಗಾಗಿದೆ ಅಂತ ಹೇಳಿ. ಈ ಸ್ಟೇಜಲ್ಲಿ ಒಂದು ಚಿಕನ್ ತೆಗೆದು ನೋಡಿ ಬೆಂದಿದೆಯಾ ಇಲ್ವಾ ಅಂತ ಹೇಳಿ. ಈ ರೀತಿಯಾಗಿ ಗೊತ್ತಾಗುತ್ತೆ ಇದು ಬೋನಿಂದ ಬಿಟ್ಟರೆ ಚಿಕನ್ ಬೆಂದಿದೆ ಅಂತ. ಚಿಕನ್ ಚೆನ್ನಾಗಿ ಬೆಂದಿದೆ. ಸಿಮ್ಮಲ್ಲೇ ಇರಲಿ, ಹೈಯಲ್ಲ ಹಾಕ್ಲಿಕ್ಕೆ ಇಡಲಿಕ್ಕೆ ಹೋಗಬೇಡಿ. ಇವಾಗ ನಾವು ಫ್ರೈ ಮಾಡಿದ್ವಲ್ಲ ಕೊಕೊನಟ್ಟು ಆನಿಯನ್ನು ಅದು ಇದೆಲ್ಲ, ಅದನ್ನೀಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಫೈನಲ್ ಸ್ಟೇಜು ಆಗ್ತಾ ಬಂತು ಚಿಕನ್ ಸುಕ್ಕ. ಇದೊಂಚೂರು ಮಸಾಲೆ ಜೊತೆ ಒಂಚೂರು ಸೇರಿಕೊಳ್ಳಿ, ಅವಾಗ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ರೆಸಿಪಿ, ಯಾರಾದರೂ ಗೆಸ್ಟ್ ಬಂದಾಗ ಝಟ್ಪಟ್ ಅಂತ ಚಿಕನಲ್ಲಿ ಏನು ಮಾಡೋದು ಅಂತ ನೆನೆಸಿದಾಗ ಈ ಐಟಮನ್ನು ಮಾಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಸಹ. ತುಂಬ ಈಸಿ ಸಹ, ಟ್ರೈ ಮಾಡಿ ಎಲ್ಲರೂ ಸಹ. ಸ್ವಲ್ಪ ಲಿಡ್ ಮುಚ್ಚಿಡಿ, ಸಿಮ್ಮಲ್ಲೇ ಇರಲಿ ಗ್ಯಾಸು. ಇವಾಗ ಚಿಕನ್ ಆಗಿದೆ, ಆಫ್ ಮಾಡೋಣ ಈಗ ಗ್ಯಾಸು. ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿಯಾಗಿ ಹಾಕಿ ಲಿಡ್ ಮುಚ್ಚಿಬಿಟ್ರೆ ಟೇಸ್ಟಿ ಟೇಸ್ಟಿ ಚಿಕನ್ ಸುಕ್ಕ ರೆಡಿ ಆಯಿತು.